ಬೋನಲ್ಲಿ ಹುಲಿ ಐತೆ ಅನ್ಬಿಟ್ಟು ಕುರಿ ಬಂದು ತೊಡೆ ತಟ್ಬಿಡೋದಲ್ಲ, ಆಯ್ತಾ? ಅದ್ ಮುಂದೆ ಬಂದು ಮಾತಾಡ್ಬೇಕು. ಒಳಗೈತೆ ಹುಲಿ ಇವಾಗೆಲ್ಲ ಮಾತಾಡೋದು, ಬೋನಾಗಿರೋ ಹುಲಿ ಮುಂದೆ ಬಂದ್ಬಿಟ್ಟು ಕುರಿ ತಟ್ಟೋದಲ್ಲ, ಆಚೆ ಬಂದಾಗ ಮಾತಾಡ್ಲಿ, ನೇರ ನೇರ ಮಾತಾಡ್ಲಿ. ಇಕ್ಕಿ ಎವಿಡೆನ್ಸ್ ಗಾಳಿನಾಗ ಹೊಡೆಯಲ್ಲ ಗುಂಡು. ಆ ಮುಂದೆ ಬಂದ್ಮೇಲೆ ಮುಖಾಮುಖಿ ನಿಂತ್ಕೊಂಡು ಮಾತಾಡ್ಲಿ. ಯಾರೋ ಜೊತೆಗೆ ತಿಂದು ಕುಡ್ದು ತೇಗಿರೋರು ಇವತ್ತು ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಏನು ಆಗಲ್ಲ, ಆಯ್ತಾ? ಬೆಳಿಗ್ಗೆ ಎದ್ದು ಬುಡ್ಬಿಡ್ಕೋಣ ಹತ್ತಲ್ಲ, ಒಂದ್ ಐದು ಕರೆಕ್ಟ್ ಆಗಿ ಹೇಳ್ತೇನೆ. ಇವ್ರ ಹಂಗಲ್ಲ, ಬಾಯ್ಬಿಟ್ಟೆ ಸುಳ್ಳು, ಬೆಳ್ಳಿಗಿರೋದೆಲ್ಲ ಆಳಲ್ಲ, ಉಮಾಪತಿ ಅವ್ರು ಹೇಳೋದೆಲ್ಲ ನಿಜ ಅಲ್ಲ ತಿಳ್ಕೊಬೇಕು. ಉಮಾಪತಿ ಅವ್ರು ಹೇಳಿದ ತಕ್ಷಣ, ಹೇಳಿಕೆ ಕೊಟ್ಟಿದ ತಕ್ಷಣ ಇಡೀ ರಾಜ್ಯ ಜನ ಕೇಳ್ಬಿಟ್ಟು ಹೂ ಅನ್ನಕ್ಕೆ ಕಿವಿನಲ್ಲಿ ಯಾರೂ ಹೂ ಇಕ್ಕೊಂಡಿಲ್ಲ, ಆಯ್ತಾ? ಎಲ್ಲರೂ ಅವ್ರವ್ರದ್ದು ವರ್ಚಸ್ ಇರುತ್ತೆ. ಏನ್ ಇವತ್ತು ದರ್ಶನವ್ರದ್ದು ವರ್ಚಸ್ನ ಹಾಳು ಮಾಡಕ್ಕೆ ಏನೋ ನಾಲ್ಕೈದು ಜನ ಸೇರ್ಕೊಂಡು ದಿನನಿತ್ಯ ಟಿವಿನಲ್ಲಿ ಮಾತಾಡ್ತಾರಲ್ಲ, ಅವ್ರ ಇದೇ ಅವ್ರಿಗೆ ಗೊತ್ತಾಗ್ತಿದೆ. ಆಯ್ತಾ? ಅಭಿಮಾನಿಗಳ್ದ ಲಕ್ಷಾಂತರ ಜನ ಗಾಡಿಗೆ ಹಾಕಿದ್ದಾರೆ, ಇನ್ನೊಂದು ವಾರ ಹೋಯ್ತ ಕೋಟಿ ದಾಟುತ್ತೆ, ಹಾಕಿದ್ದಾರೆ ಕೈದಿ ನಂಬರ್ ಅನ್ಬಿಟ್ಟು. ನಮ್ ಖುಷಿ ರೀ, ನೀವೇನ್ ಹೇಳಿದ ತಕ್ಷಣ ನಾವು ಕೇಳ್ಬೇಕನ್ನೋದು ಏನಿದೆ? ಏನ್ ನೀವು ತನಿಖಾ ಅಧಿಕಾರಿಗಳ ನೀವು? ಆ ನೀವೇ ನ್ಯಾಯಾಧೀಶರುಗಳ ಇಲ್ಲ ತಾನೇ? ಆ ಪ್ರಶಾಂತ ಸಮಾವೇಶ ಎಷ್ಟು ನಮಗೂ ಬೇಜಾರಾಗಿದೆ. ಒಗ್ದಿ 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 ತಾನೊಬ್ನೇ ಸಾಚ, ತಾನೊಬ್ನೇ ಶ್ರೀರಾಮಚಂದ್ರ ತರ ಬಿಂಬಿಸ್ಕೊಂಡು ಮಾತಾಡ್ತಾನೆ. ಫಸ್ಟ್ ಅವ್ರ ಮನೆಗಳು ನೋಡ್ಕೊಂಡ್ಲಿ, ಆಯ್ತಾ? ನಾವೇನ್ ಕೇಳಿಲ್ಲ. ನೀನ್ ಸರ್ಟಿಫಿಕೇಟ್ ಕೊಡಕ್ ಯಾರು? ದರ್ಶನ ಸರಿ ಅವರ ಇಲ್ಲ ಅನ್ನ ಸರ್ಟಿಫಿಕೇಟ್ ಕೊಡಕ್ಕೆ ಪ್ರಶಾಂತ್ ಸಮ ಯಾರು? ಅವನನ್ನ ಖಾಲಿಫಲ್ಲ, ಏನ್ ಮಾಡಿದ್ದಾನ? ಅವನು ಹಂಗೂ ಮಾತಾಡ್ತಾನೆ, ಹಿಂಗೂ ಮಾತಾಡ್ತಾನೆ, ನಮ್ಗೆ ಫಿಫ್ಟಿ ಫಿಫ್ಟಿ ಮಸ್ಕ ಚಸ್ಕ ಇದ್ದಂಗೆ ಅವನು. ಅದೇ ನಮ್ಮನ್ನ ಹಾಕಿದ್ದ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ. ಏಯ್, ಅವ್ರ ಕೂಡ ಮಗು ಇದ್ದಂಗಿದೆ, ನೀನ್ ಕೆಲಸ ನೋಡೋ, ನಾವೇನ್ ತಲೆ ಕೆಡ್ಸ್ಕೊಳಲ್ಲ. ನಾವು ದಾನ ಧರ್ಮ ಒಳ್ಳೆ ಕೆಲಸ ಮಾಡ್ಕೊಂಡ್ಬಂದೆ, ನಾವೆಲ್ಲರೂ ಊರುಗಳಾಗಿರೋದು. ನಿನ್ನಂಗೆ ಕಂಡೋರ್ ಬಗ್ಗೆ ಮಾತಾಡ್ಕೊಂಡಲ್ಲ ಹೆಸರು ಮಾಡ್ತಲ್ಲ, ನಾವು ಶಾಲೆ ಹಾಕೊಂಡು ಹೋರಾಟಗಾರ ನಾವು. ಬಾ.